ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾನೆ. ದೇಶಾದ್ಯಂತ, ದೇಶದ ಹೊರಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿ ಸಂಚಲನವನ್ನ ಮೂಡಿಸಿತ್ತು. ಪವರ್ ಟಿವಿಯ ನಿರಂತರ ಫಾಲೋಅಪ್ ಇದು. ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದಾನೆ ಮಾಜಿ ಸಂಸದ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಈತನನ್ನ ಕೋರ್ಟ್ ಒಪ್ಪಿಸಿದೆ. ಜೂನ್ 24ರವರೆಗೂ ಕೂಡ ಪ್ರಜ್ವಲ್ಗೆ ನ್ಯಾಯಾಂಗ ಬಂಧನ ಇರುತ್ತೆ. 42ನೇ ACMM ಕೋರ್ಟ್ನಿಂದ ಈ ಆದೇಶವನ್ನ ಹೊರಡಿಸಲಾಗಿದೆ. ರೇಪ್ ಕೇಸ್ನಲ್ಲಿ ಸದ್ಯ ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾನೆ ಪ್ರಜ್ವಲ್ ರೇವಣ್ಣ. ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಪರ ವಕೀಲರು ಕೇಳಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಎಸ್ಐಟಿ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅದನ್ನ ಕಸ್ಟಡಿಗೆ ಎಸ್ಐಟಿ ಪರ ವಕೀಲರು ಕೇಳಿಲ್ಲ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಎಸ್ಐಟಿ ವರದಿಯನ್ನ ಸಲ್ಲಿಸಿದೆ. ನಿಮಗೆ ಕಸ್ಟಡಿಯಲ್ಲಿ ಪೊಲೀಸರು ತೊಂದರೆ ಕೊಟ್ರ? ಕೋರ್ಟ್ಗೆ ಹಾಜರು ಪಡಿಸಿದ ವೇಳೆ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲ ಇಲ್ಲ, ಯಾವುದೇ ತೊಂದರೆ ಕೊಟ್ಟಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾನೆ. ನ್ಯಾಯಾಧೀಶರ ಪ್ರಶ್ನೆಗೆ ಪ್ರಜ್ವಲ್ ಇಲ್ಲ, ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಅಂತ ಉತ್ತರವನ್ನ ನೀಡಿದ್ದಾರೆ. ಸದ್ಯ 42ನೇ ACMM ಕೋರ್ಟ್ ಈತನಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಪೊಲೀಸರು ಏನಾದರೂ ನಿಮಗೆ ಕಸ್ಟಡಿಯಲ್ಲಿ ತೊಂದರೆ ಕೊಟ್ರು ಅಂತ ಕೇಳಿದಾಗ ಇಲ್ಲ, ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಅಂತ ಹೇಳಿದ್ದಾನೆ. ಯಾರು ತೊಂದರೆ ಕೊಡ್ಲಿಕ್ಕಾಗತ್ತೆ? ಈತನೆಲ್ಲ ಮಾತಾಡ್ಲಿಕ್ಕೂ ಅಸಹ್ಯ, ಈತನ ಕೃತ್ಯಗಳನ್ನು ನೆನೆಸ್ಕೊಂಡ್ರೆ ಅಸಹ್ಯ ಆಗತ್ತೆ. ದೇಶವ್ಯಾಪಿ ಸಂಚಲನ ಸೃಷ್ಟಿಸಿದಂಥ ಸುದ್ದಿ ಇದು. ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಕೂಡ ಇದನ್ನು ವಿಶ್ಲೇಷಿಸಲಾಗ್ತಾ ಇದೆ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಈಗ ಪ್ರಜ್ವಲ್ ರೇವಣ್ಣನನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಕೂಡ ಆದೇಶ ನೀಡಿದೆ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ವಿಚಾರವಾಗಿ? ಖಂಡಿತ ಸಿಂಧುರ, ಈಗಾಗಲೇ ಪ್ರಜ್ವಲ್ ರೇವಣ್ಣ ಬಂಧನ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು 10 ದಿನಗಳ ಕಾಲ ಏನೋ ಒಂದು ತನಿಖೆ ನಡೆಸಿ, ಏನು ಆ ತನಿಖೆ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಏನು ಸಿಟಿ ಸಿಲ್ ಕೋರ್ಟ್ ಏನ ವಿಶೇಷ ನ್ಯಾಯಾಲಯಕ್ಕೆ ನೀಡಿತ್ತು. ಅದಾದ ಬಳಿಕ ಇವತ್ತು ಏನು ಮಧ್ಯಾಹ್ನದ 3 ಗಂಟೆಗೆ ಏನು ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯದ ಮುಂದೆ ಏನು ಪ್ರಜ್ವಲ್ ರೇವಣ್ಣನನ್ನು ಕಸ್ಟಡಿಗೆ ಒಳಪಡಿಸಿದಂಥ ತನಿಖಾ ರಿಪೋರ್ಟನ್ನು ಕೂಡ ಸಲ್ಲಿಸಿತ್ತು. ಅದಾದ ಬಳಿಕ ಇವತ್ತು ಏನು 14 ದಿನಗಳ ಕಾಲ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂಥದ್ದು ಸದ್ಯಕ್ಕೆ ಈಗಾಗಲೇ ಸಿಟಿ ಸಿಲ್ ಕೋರ್ಟ್ ಮುಂಭಾಗದಲ್ಲಿ ನಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂಥ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಸೊ ಸದ್ಯ ನ್ಯಾಯಾಲಯದ ಬಳಿಯ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಪೊಲೀಸ್ ಟೈಟ್ ಸೆಕ್ಯೂರಿಟಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ ರೇವಣ್ಣನನ್ನು ಶಿಫ್ಟ್ ಮಾಡಲಾಗುತ್ತೆ. ಎಸ್ಐಟಿ ತನ್ನ ಕಸ್ಟಡಿಯಲ್ಲಿ ಇಟ್ಕೊಂಡು ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಿತ್ತು ಈ ಪ್ರಕರಣದ ವಿಚಾರವಾಗಿ. ಸೊ ಸದ್ಯ ಕಸ್ಟಡಿ ಕೂಡ ಅಂತ್ಯವಾಗಿದೆ. ಇವತ್ತು ಕೋರ್ಟ್ಗೆ ಪ್ರಜ್ವಲ್ನನ್ನು ಹಾಜರುಪಡಿಸಲಾಗಿತ್ತು. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಪ್ರಜ್ವಲ್ನನ್ನು ಒಪ್ಪಿಸಿದೆ. ಸೊ ಜೂನ್ 24ರವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲೇ ಇರಬೇಕಾಗತ್ತೆ. ಸೊ ಅಲ್ಲಿ ಇವ್ರಿಗೆ ಬೇಕಾದಂಥ ಹೈಫೈ ಫೆಸಿಲಿಟಿಗಳು ಯಾವುದೂ ಕೂಡ ಇರೋದಿಲ್ಲ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜೈಲು ಪಾಲಾಗಿದ್ದಾನೆ. ಸೊ ಸದ್ಯ ಕೋರ್ಟ್ನಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗತ್ತೆ. ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಈತ ಯಾವುದೇ ವಿಚಾರಕ್ಕೂ ಸರಿಯಾಗಿ ಉತ್ತರವನ್ನು ನೀಡಿರಲಿಲ್ಲ, ವಿಚಾರಣೆಗೆ ಸರಿಯಾಗಿ ಸ್ಪಂದಿಸಿರಲಿಲ್ಲ. ಕೋರ್ಟ್ನಿಂದ ಪ್ರಜ್ವಲ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಅಷ್ಟು ಸುಲಭವಾಗಿ ಈ ಪ್ರಕರಣದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿಗಳು ಅಷ್ಟು ಗಟ್ಟಿಯಾಗಿದೆ. ಈತ ಕೃತ್ಯ ಮಾಡಿರೋದನ್ನ ನೆನೆಸ್ಕೊಂಡ್ರೆ ಯಾರೇ ಆದರೂ ಕೂಡ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ. ಇವ್ರು ಮಾಡಿರುವಂತಹ ಅನಾಚಾರಗಳು ಅಷ್ಟಿಷ್ಟಲ್ಲ. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಪ್ರಜ್ವಲ್ ರೇವಣ್ಣ ಇರಬೇಕಾಗತ್ತೆ. ಬೆಂಗಳೂರಿನ 42ನೇ ACMM ಕೋರ್ಟ್ ಕೂಡ ಆದೇಶ ಹೊರಡಿಸುತ್ತೆ. ಈಗ ಆಲ್ರೆಡಿ ಕೋರ್ಟ್ ಹತ್ರ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಹಾಲ್ನಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರಲಾಗುತ್ತೆ.
ತದನಂತರ ಆತನನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಕೋರ್ಟ್ಗೆ ಹಾಜರುಪಡಿಸಿದಾಗ. ಕಸ್ಟಡಿಯಲ್ಲಿದ್ದಾಗ ಪೊಲೀಸರು ಏನಾದರೂ ಹಿಂಸೆ ಕೊಟ್ರ, ತೊಂದರೆ ಕೊಟ್ರ, ಹೊಡೆದ್ರ, ಏನು ಎತ್ತ, ಎಲ್ಲದಕ್ಕೂ ಕೂಡ ಇಲ್ಲ, ನನಗೇನೂ ಕೂಡ ತೊಂದರೆ ಕೊಟ್ಟಿಲ್ಲ ಅಂತ ಪ್ರಜ್ವಲ್ ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೂಡ ಸಾಕಷ್ಟು ತನಿಖೆ ಆಗಬೇಕಾಗಿದೆ, ಸಾಕಷ್ಟು ವಿಚಾರಗಳು ಹೊರಗೆ ಬರಬೇಕಾಗಿದೆ. ದೊಡ್ಡ ಆಘಾತ ಇದು ದೊಡ್ಡಗೌಡರಿಗೂ ಕೂಡ. ಮೊದಲು ಈ ಕಾಮಿಯ ಈ ವಿಕೃತಿಯನ್ನ ಬಯಲು ಮಾಡಿದ್ದು ಪವರ್ ಟಿವಿ. ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರ ಫಾಲೋಅಪ್ ಅಲ್ಲಿ ಪವರ್ ಟಿವಿ ಇದೆ. ಸದ್ಯ ಜೂನ್ 24ರವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಕೋರ್ಟ್ ಕೂಡ ಆದೇಶ ಹೊರಡಿಸಿದೆ. ಪರಪ್ಪನ ಅಗ್ರಹಾರದ ಪಾಲಾಗ್ತಾ ಇದ್ದಾನೆ ಪ್ರಜ್ವಲ್ ರೇವಣ್ಣ. ಎಷ್ಟು ಜನರ ಶಾಪ, ಎಷ್ಟು ಜನ ಸಂತ್ರಸ್ತ ಮಹಿಳೆಯರ ನೋವು, ಕಣ್ಣೀರಿನ ಫಲ ಇದೆಲ್ಲವೂ ಕೂಡ ಈಸಿಯಾಗಿ ಬಚಾವ್ ಆಗ್ಬಿಡ್ಬೋದು, ಈಸಿಯಾಗಿ ಪಾರಾಗ್ಬಿಡ್ಬೋದು ಅಂತ ಒಂದು ತಿಂಗಳ ಕಾಲ ವಿದೇಶದಲ್ಲಿ ತಲೆ ಮರೆಸ್ಕೊಂಡಿದ್ದ, ಕಡೆಗೂ ಕೂಡ ನ್ಯಾಯಾಲಯಕ್ಕೆ ತಲೆ ಬಾಗಲೇಬೇಕು, ಕಾನೂನಿನ ಮುಂದೆ, ನ್ಯಾಯಾಲಯದ ಮುಂದೆ ಯಾವ ಪದವಿ, ಯಾವ ಪಾಳೆಗಾರಿಕೆಯನ್ನು ಕೆಲಸಕ್ಕೆ ಬರೋದಿಲ್ಲ ಅನ್ನೋದು ಈ ಪ್ರಕರಣದಿಂದ ಪ್ರೂವ್ ಆಗ್ತಾ ಇದೆ. ವಿಚಾರಣೆ ನಡೆಸಿದಂತಹ ಎಲ್ಲರೂ ಕೂಡ ಮಹಿಳಾ ಅಧಿಕಾರಿಗಳೇ ಆಗಿದ್ರು. ಸಂತ್ರಸ್ತೆಯರು ಕೂಡ ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ರು. ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಸದ್ಯ ಎಷ್ಟು ಗಂಟೆಗೆ ಪ್ರಜ್ವಲ್ ನನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ? ಸೊ ಈ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಖಂಡಿತ ಸಿಂಧ್ರ, ಈಗಾಗಲೇ ಪ್ರಜ್ವಲ್ ರೇವಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಏನು 10 ದಿನಗಳ ಕಾಲ ಆತನನ್ನು ವಿಚಾರಣೆ ನಡೆಸಿದ ಬಳಿಕ ಮತ್ತು ಆತ ಹೇಳಿಕೆ ಆಧಾರದ ಮೇಲೆ ಮತ್ತು ಸಂತ್ರಸ್ತೆಯ ಹೇಳಿಕೆಯ ಆಧಾರವನ್ನು ಈಗಾಗಲೇ ನ್ಯಾಯಾಲಯಕ್ಕೆ ಏನು ವಿಶೇಷ ಪ್ರತಿನಿಧಿ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಈಗಾಗಲೇ ಅದನ್ನು ಲಕೋಟೆ ಮೂಲಕ ನೀಡಿರುವಂತದ್ದು ಏನು ಆದೇಶ ಬರುತ್ತೆ. 14 ದಿನಗಳ ಕಾಲ ಆತನನ್ನು ನ್ಯಾಯಾಂಗ ಬಂಧನದಲ್ಲಿ ಈಗಾಗಲೇ ಒಪ್ಪಿಸಿರುವಂತದ್ದು ಮತ್ತು May 24ರವರೆಗೂ ಆತನನ್ನು ನ್ಯಾಯಾಂಗ ಬಂಧನದಲ್ಲಿ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನನ್ನು ಪರಪ್ಪನಗರಕ್ಕೆ ಕರೆದುಕೊಂಡು ಹೋಗುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ಈಗಾಗಲೇ SIT ಅಧಿಕಾರಿಗಳು ಮಾಡಿರುವಂತದ್ದು ಮತ್ತು ಪ್ರಮುಖವಾಗಿ ಈಗಾಗಲೇ ಏನು SIT ಅಧಿಕಾರಿಗಳು ಕೂಡ ಯಾವುದೇ ರೀತಿಯಾಗಿ ಸಿದ್ಧತೆ ಕೂಡ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇನ್ನೇನು 1/2 ಗಂಟೆಯಲ್ಲಿ ಆತನನ್ನು ಕರೆದುಕೊಂಡು ಹೋಗುವಂತಹ ಎಲ್ಲಾ ಸಿದ್ಧತೆಗಳು ಕೂಡ ಮಾಡಿಕೊಂಡಿರುವಂತದ್ದು. ವೀರೇಶ್, ಈಗ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಸೊ ಈ ಪ್ರಕರಣದಲ್ಲಿ ಹೊರಗಡೆ ಬರೋದು ಪ್ರಜ್ವಲ್ಗೆ ಅಷ್ಟು ಸುಲಭ ಇಲ್ಲ. ಸೊ ಪ್ರಜ್ವಲ್ ಪರ ವಕೀಲರು ಏನ್ ಮಾತನಾಡಿದ್ರು, ಏನ್ ಹೇಳಿದ್ರು, ಸೊ ಏನ್ ಕಥೆ ಇದರಲ್ಲಿ, ರೇವಣ್ಣ ಅವರು ಬಂದಿದ್ರ, ಏನು ಎತ್ತ, ಸೊ ಫ್ಯಾಮಿಲಿ ವಿಚಾರ ಏನು? ಖಂಡಿತ ಸುಂದರ, ಈಗಾಗಲೇ ಹೊಳೆ ನರಸೀಪುರ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳನ್ನು ಈಗಾಗಲೇ ಆತನನ್ನು 6 ದಿನಗಳ ಕಾಲ ಏನೋ ಒಂದು ವಿಚಾರಣೆ ಕೂಡ ಮಾಡಿರುವಂತದ್ದು ಮತ್ತು ಆ ವಿಚಾರಣೆಯಲ್ಲಿ ಕೂಡ ಆತ ಯಾವುದೇ ಸರಿಯಾಗಿ ಉತ್ತರ ಕೊಡದ ಹಿನ್ನೆಲೆಯಲ್ಲಿ ಮತ್ತೆ ಸಂತ್ರಸ್ತ ಹೇಳಿಕೆ ಆಧಾರದ ಮೇಲೆ ಕೂಡ ತನಿಖಾ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅದಾದ ಬಳಿಕ SIT ಅಧಿಕಾರಿಗಳು ಮತ್ತೆ ಆ ರಿಪೋರ್ಟ್ ಅನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೆ 4 ದಿನಗಳ ಕಾಲ ಅದನ್ನು ವಶಕ್ಕೆ ಪಡೆದು ಕೂಡ ವಿಚಾರಣೆ ಮಾಡಿರುವಂತದ್ದು ಮತ್ತು ವಿಚಾರಣೆಯಲ್ಲಿ ಕೂಡ ಪ್ರಕರಣಕ್ಕೂ ನನಗೂ ಸಂಬಂಧವಿಲ್ಲ ಅನ್ನೋ ಒಂದು ಆರೋಪ ಮಾಹಿತಿ ಬಿಟ್ಟರೆ ಇದುವರೆಗೂ ಆತ ಯಾವುದನ್ನು ಕೂಡ ಸರಿಯಾಗಿ ಮಾಹಿತಿ ನೀಡಿಲ್ಲ ಅನ್ನೋದಕ್ಕೆ ತಿಳಿದು ಬಂದಿರುವಂತದ್ದು. ಜೊತೆಗೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಏನು ಪಡೆ ನಡೆಸುವ ಕೇಸ್ನಲ್ಲಿ ನಿನ್ನೆ ಸರಜ್ ಮಾಜರ್ ಕೂಡ ಮಾಡಿರುವಂತದ್ದು ಮತ್ತು ಇವತ್ತು ಕೂಡ ಬಸನಗುಡಿ ಒಂದು ಬಸನಗುಡಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅವರ ನಿವಾಸದ ಬಳಿ ಹೋಗಿ ಕೂಡ ಈಗಾಗಲೇ ಸ್ಥಳ ಮಾಜರ್ ಮಾಡಿರುವಂತದ್ದು ಇವೆಲ್ಲ ರಿಪೋರ್ಟ್ಗಳನ್ನು ಈಗಾಗಲೇ ನ್ಯಾಯಾಧೀಶನ ಮುಂದೆ ಹಾಜರುಪಡಿಸಿದೆ ಮತ್ತು ಇವತ್ತು ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು ಮತ್ತು ಇದು ಒಂದು ಕಡೆ ಕೇಸ್ ಆದ್ರೆ ಮತ್ತೊಂದು CID ಘಟಕದಲ್ಲಿ 2 ಪ್ರಕರಣಗಳು ಕೂಡ ದಾಖಲಾಗಿದ್ದು ಮತ್ತೊಂದು ಕೇಸಿನಲ್ಲಿ ಆತನನ್ನು ಬಾಡಿ ವಾರೆಂಟ್ ಮೂಲಕ ಪಡೆದು ಮತ್ತೆ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಸಿಂಧ್ರ. ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.